ನಮಸ್ಕಾರ ಪ್ರೈಸ್ ದ ಲಾರ್ಡ್ ನಮ್ಮನ್ನು ಪ್ರೀತಿಸಿದ ಆತನು ನಮ್ಮನ್ನು ಕರುಣಿಸಿ ಈ ದಿನವನ್ನು ನೋಡುವಂತೆ ಮಾಡಿದಂಥ ನಮ್ಮ ರಕ್ಷಕನಾದ ಯೇಸುವಿನಿಗೆ ವಂದನೆಗಳನ್ನು ಸ್ತುತಿಗಳನ್ನು ಸಲ್ಲಿಸೋಣ ದೇವಮಕ್ಕಳೇ ಚೆನ್ನಾಗಿದ್ದೀರಾ ಕರ್ತನ ಕೃಪೆಯಿಂದ ಅನುದಿನವೂ ನಾವು ಈ ರೀತಿಯಾಗಿ ದೇವರನ್ನು ಸ್ಮರಿಸುವಾಗ ದೇವರ ವಾಕ್ಯವನ್ನು ಧ್ಯಾನಿಸುವಾಗ ನಮಗೆ ಈ ಲೋಕವನ್ನು ಎದುರಿಸಲಿಕ್ಕೆ ಬೇಕಾದಂಥ ಧೈರ್ಯವನ್ನು ನಂಬಿಕೆಯನ್ನು ಶಕ್ತಿಯನ್ನು ಆತನು ಒದಗಿಸಿಕೊಡುವಂಥವನಾಗಿದ್ದಾನೆ ಈ ಲೋಕದಲ್ಲಿ ಅನೇಕ ವಿಧವಾದಂಥ ಭಾರಗಳನ್ನು ನಾವು ಒತ್ತುಕೊಂಡು ಹೋಗುತ್ತಾ ಇರುತ್ತೇವೆ ನಾವು ಓರುವಂಥ ನೋವನ್ನು ಅನುಭವಿಸಿರುವ ಕಷ್ಟವನ್ನು ನಾವು ಪಡುತ್ತಿರುವಂಥ ಯಾತನೆಯನ್ನು ಯಾರೂ ಸಹ ಸ್ವಲ್ಪ ನನಗೂ ಕೊಡು ನಾನು ನಿನಗಾಗಿ ನಿಲ್ಲುತ್ತೇನೆ ನಾನು ನಿನಗಾಗಿ ಸಹಾಯ ಮಾಡುತ್ತೇನೆ ನಾನಿದ್ದೇನಲ್ವಾ ನಿನ್ನ ಭಯಪಡಬೇಡ ಅಂತ ಮನುಷ್ಯರು ನಮಗೆ ಹೇಳದೇ ಹೋಗಬಹುದು ಆದರೆ ಕರ್ತನು ಈ ವಾಕ್ಯದಲ್ಲಿ ನಮಗೆ ಈ ರೀತಿಯಾದಂಥ ವಾಗ್ದಾನವನ್ನು ಕೊಡುತ್ತಾನೆ ಮಥಾಯನು ಬರೆದ ಸುವಾರ್ತೆಯಲ್ಲಿ ಅದರ ಎಂಟನೇ ಅಧ್ಯಾಯ ಹದಿನೇಳನೆಯ ವಚನದಲ್ಲಿ ಇದರಿಂದ ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಪ್ರಿಯ ದೇವ ಮಕ್ಕಳೇ ಬೇನೆಗಳನ್ನು ರೋಗಗಳನ್ನು ದೇವ ಮಕ್ಕಳೇ ನಮಗೆ ಕೆಲವು ಸಾರಿ ವೈದ್ಯರುಗಳು ನಮಗಿರುತ್ತಾರೆ ನಮಗೆ ಸಹಾಯ ಮಾಡುವಂಥ ವ್ಯಕ್ತಿಗಳು ಇರುತ್ತಾರೆ ನಮ್ಮನ್ನು ಪ್ರೀತಿಸುವಂಥ ವ್ಯಕ್ತಿಗಳು ಇರುತ್ತಾರೆ ಆದರೆ ನಮ್ಮ ಬೇನೆಗಳನ್ನು ರೋಗಗಳನ್ನು ಯಾರೂ ಬರಲಿಕ್ಕೆ ಇಷ್ಟಪಡುವುದಿಲ್ಲ ಯಾಕೆಂದರೆ ರೋಗ ಎಂದರೆ ಅಯ್ಯೋ ನನಗೆ ಬೇಡ ಅಂತಾರೆ ಆಶೀರ್ವಾದದಲ್ಲಿ ಪಾಲು ಕೇಳುತ್ತಾರೆ ರೋಗದಲ್ಲಿ ಬೇನೆಗಳಲ್ಲಿ ಪಾಲು ಕೇಳುವುದಿಲ್ಲ ಬೇನೆಗಳು ಅಂದರೆ ನೋವುಗಳು ನಮ್ಮ ನೋವುಗಳನ್ನು ಯಾರು ನನಗೂ ಸ್ವಲ್ಪ ಶೇರ್ ಮಾಡ್ಕೋ ಮಾತಿನಲ್ಲಿ ಶೇರ್ ಮಾಡ್ಕೊಬೋದು ನನ್ನ ಹತ್ರ ಹೇಳ್ಕೋ ನಾನಿದ್ದೇನೆ ಅಂತ ಹೇಳ್ತಾರೆ ಹೌದು ಅದನ್ನು ನೀವು ಹೇಳಿಕೊಳ್ಳುವಾಗ ಅಯ್ಯೋ ಪಾಪ ಹೌದಾ ಹೀಗ ಹಾಗಾ ಅನ್ನುತ್ತಾರೆ ಆದರೆ ಅಯ್ಯೋ ನನಗೆ ಕಷ್ಟ ಇದೆ ಸ್ವಲ್ಪ ಹಣ ಸಹಾಯ ಮಾಡಿರಿ ಇಲ್ಲ ಸ್ವಲ್ಪ ನನಗೆ ವಸ್ತುಗಳು ಸಹಾಯ ಮಾಡಿರಿ ಸ್ವಲ್ಪ ನನಗೆ ಏನಾದರೂ ಕೊಡಿರಿ ಅಂದರೆ ಅಯ್ಯೋ ನಮಗೆ ಇಲ್ಲ ಅಂತ ಹೇಳ್ತಾರೆ ಅಂದರೆ ನಮ್ಮ ನೋವುಗಳನ್ನು ಹಂಚಿಕೊಳ್ಳೋದಿಕ್ಕೆ ಮೌಖಿಕವಾಗಿ ಅಂದರೆ ಮಾತಿನಲ್ಲಿ ಅನೇಕರು ಇರುತ್ತಾರೆ ಆದರೆ ನಿಜವಾಗಿ ನಮ್ಮ ನೋವುಗಳನ್ನು ಒತ್ತುಕೊಳ್ಳುವವರು ಹಂಚಿಕೊಳ್ಳುವವರು ತೆಗೆದುಕೊಳ್ಳುವವರು ನಮ್ಮನ್ನು ಅದರಿಂದ ಬಿಡಿಸುವಂಥವರು ಯಾರೂ ಇರುವುದಿಲ್ಲ ಕೇವಲ ನಮ್ಮನ್ನು ಅಯ್ಯೋ ಪಾಪ ಅಂತ ಪರಿತಾಪ ಪಡುವಂಥವರು ಅನೇಕರು ಇರುತ್ತಾರೆ ಹೊರತು ನಮಗೆ ಸಹಾಯ ಮಾಡುವವರು ಯಾರೂ ಇಲ್ಲ ಆದರೆ ಮಕ್ಕಳೇ ಇನ್ನೊಂದು ಭಾಗ ಹೇಳುತ್ತದೆ ರೋಗಗಳನ್ನು ಅಂತ ಇವು ಬೇನೆಗಳನ್ನಾದರೂ ಒಂದು ವೇಳೆ ಮನುಷ್ಯರು ಸ್ವಲ್ಪ ಹಂಚಿಕೊಳ್ಳಬಹುದೇನೋ ಕುಟುಂಬಸ್ಥರು ಗಂಡ ಹೆಂಡತಿ ಮಕ್ಕಳು ಸ್ನೇಹಿತರು ಇವರು ಹಂಚಿಕೊಳ್ಳಬಹುದೇನೋ ಬೇನೆಗಳು ಕಷ್ಟಗಳು ಆದರೆ ರೋಗಗಳನ್ನು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡುವುದಿಲ್ಲ ಕೊರೋನಾ ಸಂದರ್ಭದಲ್ಲಿ ಕೊರೋನಾ ಬಂದ ತಂದೆ ತಾಯಿಗಳನ್ನು ಎಷ್ಟೋ ಜನರು ಮುಟ್ಟಲಿಕ್ಕೂ ನೋಡಲಿಕ್ಕೂ ಇಷ್ಟಪಟ್ಟಿಲ್ಲ ಅಯ್ಯೋ ಕೊರೋನಾ ಬಂತು ಅಂತ ಹೇಳಿದರೆ ದೂರ ಓಡಿ ಹೋಗ್ತಾರೆ ಯಾಕೆಂದರೆ ಅವರು ಪ್ರಾಣಕ್ಕೆ ಅವರ ಪ್ರಾಣಕ್ಕೆ ಹಾನಿಯಾಗುತ್ತಿದೆ ಅದು ನಮ್ಮ ಪ್ರಾಣಕ್ಕೂ ಹಾನಿಯಾಗಿಬಿಡಬಹುದು ಬಿಡಬಹುದು ಎಂದು ಒಂದು ವೇಳೆ ನಿಮಗೆ ಏನಾದರೂ ರೋಗ ಬಂದರೆ ನಿಮಗೆ ಕಷ್ಟ ಬಂದರೆ ನಿಮಗೆ ಅಯ್ಯೋ ನಾ ಆ ರೋಗವನ್ನು ನನಗೆ ಸ್ವಲ್ಪ ಕೊಡು ಅಂತ ಹೇಳುವುದಿಲ್ಲ ಮಕ್ಕಳೇ ನಿಮ್ಮ ಜೀವಿತದಲ್ಲಿ ನಿಮ್ಮ ನೋವುಗಳನ್ನು ಹಂಚಿಕೊಳ್ಳಲಿಕ್ಕೆ ಯಾರೂ ಇಲ್ಲದೇ ಇರಬಹುದು ನಿಮ್ಮ ರೋಗಗಳನ್ನು ಹಂಚಿಕೊಳ್ಳಲಿಕ್ಕೆ ಯಾರೂ ಇಲ್ಲದೇ ಇರಬಹುದು ಆದರೆ ಈ ವಾಕ್ಯದ ಪ್ರಕಾರವಾಗಿ ದೇವರು ಹೇಳ್ತಾನೆ ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಎಂದು ಹೇಳುತ್ತಾನೆ ಪ್ರಿಯ ದೇವ ಮಕ್ಕಳೇ ಹೇಗೆ ಹೊತ್ತುಕೊಳ್ಳುತ್ತಾನೆ ಹೇಗೆ ನಮ್ಮ ಬೇನೆಗಳನ್ನು ಆತನು ಎತ್ತುಕೊಳ್ಳುತ್ತಾನೆ ಅಂತ ನೀವು ಅಂದುಕೊಳ್ಳುತ್ತಾ ಇರ್ಬೋದು ನೀವು ಕಷ್ಟಪಡುತ್ತಿರುವಾಗಲೂ ನಿಮ್ಮ ಪಕ್ಕದಲ್ಲಿರುತ್ತಾನೆ ನಿಮ್ಮ ನೋವನ್ನು ಬೇಗನೆ ತೆಗೆದುಹಾಕುತ್ತಾನೆ ಆತನು ಹೇಳುತ್ತಾನೆ ಎಲೆ ಕಷ್ಟಪಡುವವರೇ ಒರೆ ಹೊತ್ತವರೆ ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳ್ರಿ ಅಂತ ದೇವರು ಹೇಳ್ತಾನೆ ಯಾರು ಬನ್ನಿರಿ ನಿಮ್ಮ ಕಷ್ಟಗಳನ್ನು ತೆಗೆದುಕೊಂಡು ಬರ್ರಿ ಅಂತ ಹೇಳಲ್ಲ ಅನೇಕರು ಕಾಣಿಕೆಗಳನ್ನು ತೆಗೆದುಕೊಂಡು ಬರ್ರಿ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಬರ್ರಿ ವಸ್ತುಗಳನ್ನು ತೆಗೆದುಕೊಂಡು ಬರ್ರಿ ನನಗೆ ಈ ಸೇವೆ ಮಾಡ್ರಿ ಹಾಗೆ ಮಾಡ್ರಿ ಅಂತ ಕೇಳ್ತಾರೆ ಏಸು ಕ್ರಿಸ್ತರು ಮಾತ್ರವೇ ನಿಮ್ಮ ಬೇನೆಗಳನ್ನು ನಿಮ್ಮ ರೋಗಗಳನ್ನು ನಾನು ಒತ್ತುಕೊಳ್ಳುತ್ತೇನೆ ಎಂದು ಮಾತು ಕೊಡುತ್ತಾನೆ ಎಂತಹ ಒಳ್ಳೆಯ ದೇವರನ್ನು ನಾವು ನಂಬಿದ್ದೇವಲ್ವೇ ಈ ನಂಬಿಕೆಯಿಂದ ಇಂಜಾರದೆ ಇರೋಣ ನಮ್ಮ ಬೇನೆಗಳನ್ನು ನಮ್ಮ ರೋಗಗಳನ್ನು ಆತನು ಖಂಡಿತವಾಗಿ ಒತ್ತುಕೊಂಡೇ ಒತ್ತುಕೊಳ್ಳುತ್ತಾನೆ ನಮಗೆ ಸಹಾಯ ಮಾಡಿಯೇ ಮಾಡುತ್ತಾನೆ ಪ್ರೀ ಮಕ್ಕಳೇ ನಾವು ದೇವರಲ್ಲಿ ಭರವಸೆ ಇಡುವಾಗ ಆತನು ನಮ್ಮನ್ನು ಕೈಬಿಡುವುದಿಲ್ಲ ಪ್ರಾರ್ಥನೆ ಮಾಡಿಕೊಳ್ಳೋಣ ಕಥನೇ ಲೋಕದ ಜನರು ನಮ್ಮನ್ನು ಪ್ರೀತಿಸಿದವರು ನಮ್ಮ ಬೇನೆಗಳನ್ನು ರೋಗಗಳನ್ನು ಅಪ ಅವರು ಒತ್ತುಕೊಳ್ಳಲಾರು ವೈದ್ಯರು ಸಹ ನಮಗೆ ಸಲಹೆ ಕೊಡಬಹುದು ನಮಗೆ ಸಹಾಯ ಮಾಡಬಹುದು ಅವರು ಅದನ್ನು ಒತ್ತುಕೊಳ್ಳಲಾರರು ಯಾವ ಮನುಷ್ಯನೂ ನಮಗೆ ಸಹಾಯಕರು ಇಲ್ಲದೇ ಇರುವಾಗ ಮಾನವರಾದ ನಮ್ಮ ಮೇಲೆ ನಿನ್ನ ಕೃಪೆ ತೋರಿಸಿ ನಿಮ್ಮ ಬೇನೆಗಳನ್ನು ನಿಮ್ಮ ರೋಗಗಳನ್ನು ನಾನು ಒತ್ತುಕೊಳ್ಳುತ್ತೇನೆ ಅಂತ ನೀವಾಗಿ ನೀವು ಬಂದಿದ್ದೀರಲ್ಲವೇ ನಿಮ್ಮ ನಾಮಕ್ಕೆ ವಂದನೆ ಅಯ್ಯ ನಿಮ್ಮಂಥ ದೇವರು ಯಾರೂ ಇಲ್ಲಪ್ಪ ನಿಮ್ಮ ಹಾಗೆ ನಮ್ಮನ್ನು ಪ್ರೀತಿಸುವವರು ಒಬ್ಬರೂ ಇಲ್ಲಪ್ಪ ಎಲ್ಲರೂ ನಮ್ಮ ಬಳಿಯಲ್ಲಿರುವುದು ಅಪ ವಸ್ತುಗಳು ಬೇಕು ಅಂತ ಕೋರಿಕೊಳ್ಳುತ್ತಾರೆ ನಮ್ಮ ಬೇನೆಗಳನ್ನು ನಮ್ಮ ನೋವುಗಳನ್ನು ನಮ್ಮ ರೋಗಗಳನ್ನು ಹೊತ್ತುಕೊಳ್ಳಲಿಕ್ಕೆ ಇಷ್ಟಪಡುವುದಿಲ್ಲ ನೀವಾದರೂ ನಮಗಿದ್ದೀರೇ ನಿಮಗೆ ಸ್ತೋತ್ರ ಈ ದಿನ ಈ ವಿಡಿಯೋನೂ ನೋಡುತ್ತಾ ಇರುವ ದೇವಭಕ್ತರಲ್ಲಿ ಬೇನೆಗಳು ನೋವುಗಳು ರೋಗಗಳು ಇರುವುದಾದರೆ ಅವರ ನೋವುಗಳನ್ನು ಒತ್ತುಕೊಳ್ಳ್ರಿ ಅಪ್ಪ ಅವರ ಬೇನೆಗಳನ್ನು ಎತ್ತುಕೊಳ್ಳ್ರಿ ಅಪ್ಪ ಅವರನ್ನು ಬಿಡುಗಡೆ ಮಾಡಿರಿ ಎಂದು ಬೇಡಿಕೊಳ್ಳುತ್ತೇನೆ ರೋಗದಲ್ಲಿರುವ ಸಾಲಬಾಧೆಯಲ್ಲಿರುವ ಭವಿಷ್ಯದ ಭಯದಲ್ಲಿರುವಂಥ ಮಕ್ಕಳನ್ನು ನೀನು ದೇವರ ಧೈರ್ಯಗೊಳಿಸು ಈ ದಿನ ನನ್ನ ಕರ್ತನು ನನಗಿತ್ತಾನೆ ನನ್ನ ಬೇನೆಗಳನ್ನು ಆತನ ಮೇಲೆ ಹಾಕುತ್ತೇನೆ ನನ್ನ ರೋಗಗಳನ್ನು ಆತನು ಒತ್ತುಕೊಳ್ಳುತ್ತಾನೆಂಬ ನಂಬಿಕೆಯಿಂದ ಪ್ರಾರ್ಥಿಸಿದ ದೇವ ಮಗುವನ್ನು ನೀವೇ ಮುಟ್ಟಬೇಕೆಂದು ನೀವೇ ಸ್ವಸ್ಥ ಮಾಡಬೇಕೆಂದು ಬೇಡಿಕೊಳ್ಳುತ್ತೇವೆ ಈ ದಿನವೆಲ್ಲ ನಿನ್ನ ಪ್ರಸನ್ನತೆ ನಿನ್ನ ಕೃಪೆ ನಮ್ಮ ಜೊತೆಗಿರಬೇಕೆಂಬುದಾಗಿ ನಮ್ಮ ನೇನಿನ ಕರದಲ್ಲಿ ಕೊಡುತ್ತಾ ನಮ್ಮ ರಕ್ಷಕನು ನಮ್ಮ ಬೇನೆಗಳನ್ನು ಒತ್ತುಕೊಳ್ಳುವ ಆತನು ನಮ್ಮ ರೋಗಗಳನ್ನು ಒತ್ತುಕೊಂಡು ನಮ್ಮನ್ನು ಬಿಡುಗಡೆಗೊಳಿಸುವ ಆತನು ಆಗಿರುವ ಯಹೋ ವರಫ ಸೌಖ್ಯದಾಯಕನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಲೋಕ ತಂದೆಯೇ ಆಮೇ ಆಮೆ ಪ್ರೀತಿಯ ದೇವ ಮಕ್ಕಳೇ ಕರ್ತನು ತಾನೇ ನಿಮ್ಮೆಲ್ಲ ಸಂಕಟಗಳನ್ನು ಬೇನೆಗಳನ್ನು ರೋಗಗಳನ್ನು ಒತ್ತುಕೊಳ್ಳಲು ಇದ್ದಾನೆ ನೀವು ಆತನ ಮೇಲೆ ಹಾಕುವಿರಾ ಆತನು ಕರೆಯುತ್ತಿದ್ದಾನೆ ಈಗ ನಿಮ್ಮ ಹೃದಯವೆಂಬ ಬಾಗಿಲ ಬಳಿಯಲ್ಲಿ ತಟ್ತಾ ಇದ್ದೇನೆ ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಬರ್ತೇನೆ ಅಂತ ದೇವರು ತಾನೇ ನಿಮಗೆ ಆ ರೀತಿಯಾಗಿ ಸಹಾಯ ಮಾಡಿ ಈ ದಿನವೆಲ್ಲ ದೇವರ ಕೃಪೆ ನಿಮಗೆ ಇರಲಿ ಬೆಸ್ ಶಿವ ನಿಮಗೆ ಸಾಧ್ಯವಾದರೆ ಈ ಒಂದು ವಿಡಿಯೋನ ನಿಮ್ಮವರಿಗೆ ಶೇರ್ ಮಾಡಿಕೊಳ್ಳಿ ಗಾಡ್ ಬೇ ಶಿವ